ನೋಡಿ ನೋಡಿ ಬೇಕಾದ್ರೆ ಎಲೆ ಮೋಸಗಾರ್ತಿ ಹೆಣ್ಣೆ ಖಾಸಗಿ ಆಗೋದಿರುವ ನೀತಿ ಈ ರೀತಿ ಹೇಗೆ ಕೆಲಸ ಮಾಡೋದಕ್ಕೆ ಮರ್ಯಾದೆಯಿಂದ ಯಾಕೆ ರೀತಿ ಕೆಲಸ ಮಾಡದೆ ಅಂತ ಬರೋ ಸ್ವಾಮಿ ಮೂರ್ಖಳಾಗಿ ಜೀವಿಸೋ ಈ ಮನೆಯಲ್ಲಿ ನನಗೆ ಯಾಕೆ ಇಂಥ ಕೆಲಸ ಮಾಡಿದೆ ಅಂತ ಕೇಳಿದ್ರೆ ಶಾಖವಾಗುವುದಿಲ್ಲವೇ ಶೋಕ ಸಂತೃಪ್ತಿಯನ್ನು ತುಂಬಿಕೊಂಡು ಆ ದೇವರ ದರ್ಶನಕ್ಕೆ ಹೊರಟಿದೆ ವಿನಃ ನಾನು ಇಂಥ ಹೆಲ್ಸೆ ಕೆಲಸ ಮಾಡಿಲ್ಲ ಪಾದದಾನೆಯದು ಸತ್ಯ ನನ್ನ ಪಾದ ಮುಟ್ಟಲಿರೋ ಹೊಲಸು ಎಣ್ಣೆ ಅರಸನ ಮಗಳಾಗಿದ್ದರೂ ಕೂಡ ಹರಕು ಬಟ್ಟೆಯಾದರೂ ಹಾಕಿ ಬಡ ಗಂಡನ ಕೈ ಹಿಡಿದ ಮೇಲೆ ಕೂಲಿ ನಾಲಿ ಮಾಡಿ ಆದರೂ ಜೀವನ ಸಾಗಿಸುವುದು ನಿಜವಾದ ಹೆಣ್ಣಿನ ಧರ್ಮ ಈ ರೀತಿ ಆಭರಣ ಕಲಿತಾ ಇದೆಯಲ್ಲ ನೀನು ಹೆಣ್ಣಲ್ಲ ಹೆಮ್ಮಾರಿ ನೀನು ಅರೆಮನೆಯಿಂದ ಆಚೆ ಇರಲಿ ಮುಗಿಸಿಬಿಡು ವೈದ್ಯನ ಸಣ್ಣವರ ಮಾಡಿದ ತಪ್ಪನ್ನು ಹಿರಿಯರಾದ ನಾವೇ ಸಹಿಸಿಕೊಳ್ಳಬೇಕಲ್ಲ ತಂಗಿ ಜ್ಯೋತಿ ನೀನು ಶ್ರೀ ದುರ್ಗಾದೇವಿಗೆ ಹೋಗಿ ಕಾಯಿ ಕರ್ಪುರ ಮುಟ್ಟಿಸಿ ಬಾರಮ್ಮ ನಾನು ನಿನ್ನ ಗಂಡನಿಗೆ ಹೇಳಿ ಎಲ್ಲ ಸರಿಪಡುತ್ತೀನಿ ಅತ್ತಿಗೆ ತುಂಬಾ ಹೊಟ್ಟೆ ಹಸಿವಾಗಿದೆ ಬೇಗ ಊಟ ಬಡಿಸಿ ನೋಡಿ ಈ ನಿನ್ನ ಹಸಿವಿನ ಆಸೆ ಕೇಳುವುದಕ್ಕಾಗಿ ನಾನು ಬಹುದಿನದಿಂದ ಕಾಯ್ದ ಕುಳಿತಳು ಅತ್ತಿಗೆ ಆಶ್ಚರ್ಯವಾಯಿತೆ ಚಚ್ಚೆ ತಾವು ಆಶ್ಚರ್ಯ ಪಟ್ಟಿಕೊಳ್ಳಂತದ್ದು ಏನೂ ಇಲ್ಲ ನೋಡಿ ಮೆಚ್ಚಿ ನನ್ನ ಕೈ ಹಿಡಿದು ಬಾಳಿದರೆ ಆಶ್ಚರ್ಯವಾಗುವಂತ ಧನಲಕ್ಷ್ಮಿ ಮಂಚ ಹತ್ತಬಹುದು ಹತ್ತೇ ಹತ್ತು ನಿಮಿಷದಲ್ಲಿ ಕಾರ್ಯು ದಾಸೆ ಶಯನೇಶ್ವರಂಬ ರೂಪೇಶು ಲಕ್ಷ್ಮಿ ಪೂಜ್ಯೇಶು ಮಾತಾ ಕ್ಷಮಯ ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರುತಿ ಪವಿತ್ರವಾದ ಆರು ಗುಣಗಳನ್ನು ಹೊತ್ತುಕೊಂಡು ಹುಟ್ಟಿದ ಮನೆಗೆ ಜಯ ಮೆಟ್ಟಿದ ಮನೆಗೆ ಕೀರ್ತಿ ತರುವ ಹೆಣ್ಣಿಗೆ ಸುಮತಿ ಶ್ರೀಮತಿ ಗರತಿ ಅಂತಾರೆ ಹುಟ್ಟಿದ ಮನೆಗೆ ಅಪಜಯ ಮೆಟ್ಟಿದ ಮನೆಗೆ ಅಪಕೀರ್ತಿ ತರುವ ಹೆಣ್ಣಿಗೆ ಹಾದರಗೆತ್ತಿ ಅಂತಾರೆ ಮಗನಂತಿರುವ ಮೈದುರನನ್ನ ಬಯಸಲು ಬಂದ ನಿನ್ನಂತವಳಿಗೆ ರಾಕ್ಷಸಿ ಅಂತಾರೆ ರಾಕ್ಷಸಿ ಅಂತೀಯ ಅದು ತಪ್ಪಿಲ್ಲ ಯಾಕಂದ್ರೆ ನೋಡಿ ಅವನೊಂದಿಗೆ ನನ್ನ ಹಸಿದ ಹೊಟ್ಟೆ ತುಂಬದಿದ್ರೆ ನಾನೇಕೆ ನಿನಗೆ ಕೈ ಒಡ್ಡಿ ಬೇಡಬೇಕಾಗಿತ್ತು ಅವನು ಒಬ್ಬ ಗಂಡಸೆ ಪ್ರೀತಿ ಜ್ಯೋತಿ ಬೆಳಗುವ ನಮ್ಮ ಮನೆಯಲ್ಲಿ ನೀತಿ ತಪ್ಪಿದವಳಂತೆ ಬಗಳಿ ಅತ್ತಿಗೆ ಅನ್ನುವ ಪದವನ್ನು ಕತ್ತೆ ಹೋಲಿಸಿ ಮಾತನಾಡಿದರೆ ನನ್ನ ಅಣ್ಣನಿಗೆ ನಿಂದನೆಯ ನುಡಿಯನ್ನಾಡಿದರೆ ಕಡಿದು ಹಾಕುವೆ ನಿನ್ನ ನುಡಿ ತಪ್ಪಿದ ನಾಲಿಗೆಯನ್ನ ನೋಡಿ ಕಡಿದು ಹಾಕುತ್ತೇನೆಂದು ಹಿಂದಡಿ ಇಟ್ಟು ಬಿಡದಿರು ರಜಾ ನೋಡಿ ನಾನು ನಿಮ್ಮನ್ನು ಮನಸಾರಿ ಮೆಚ್ಚಿದ್ದೇನೆ ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ ರಜಾ ನೋಡ ಸರಿ ಆಚೆ ಮನ ಮೆಚ್ಚಿ ಬಂದ ಮಡದಿಯನ್ನು ಬಿಟ್ಟು ಮತ್ತೊಂದು ಪರಸ್ತ್ರೀಯನ್ನು ಮೆಚ್ಚುವಂತಹ ಗಂಡು ನಾನಲ್ಲ ಕೊಂಡ ಪ್ರಜನಂತ ಗಂಡನಿದ್ದರೂ ಕೂಡ ಸೋಳೆಯರ ಸೋಗು ಹಾಕಿ ಸೋಳೆಯರ ಸೋಗು ಹಾಕಿದ ರಂಡೆ ಮುಂಡೆಯರ ರೊಂಡ ಕಡಿಯುವ ಗಂಡು ನಾನು ಇದನ್ನೆಲ್ಲ ನೀ ತಿಳಿಯದೆ ನಿನ್ನ ಕಾಮದ ಲಾಲಾಸೆಯಲ್ಲಿ ನನ್ನನ್ನು ಅಪ್ಪಲು ಬಂದರೆ ಪತ್ತೆಯಾಗದೆ ಹೋಗುವುದು ಈ ನಿನ್ನ ಕಾಮ ತುಂಬಿದ ಶರೀರ ಮಾತಿಗೆ ಮಾತು ಬೆಳೆಸಿ ಯಾಕೆ ನನ್ನನ್ನು ದೂರು ತರ್ತಾ ಇದೆಯಾ ರಾಜ ಮಹಾಭಾರತದಲ್ಲಿ ಪಾಂಡವರು ಐವರು ಒಂದೇ ಹೆಣ್ಣಿನೊಂದಿಗೆ ವರ್ತಿಸಲಿಲ್ಲವೇ ಅವರಂತೆ ನಾನು ಒಂದು ಹೆಣ್ಣು ನಿನ್ನನ್ನು ಮನಸಾರಿ ಮೆಚ್ಚಿದ್ದೇನೆ ನೀವು ನನ್ನ ಮಾತಿಗೆ ಒಪ್ಪಿದರೆ ಅವರಿನ ಸಿರಿ ಸಂಪತ್ತೆಲ್ಲ ನಿನ್ನದಾಗುತ್ತಿದೆ ಸರಿಯಾದ ಚಾಂಡಾಲಿ
ಹೆಣ್ಣು ಎಕ್ಕಡದ ಸಮಾನ. ನಾಯಿಯತ್ತ ಬೊಗಳದಿರೋ ಇನ್ನೊಮ್ಮೆಯ ಹುಲಿಯ ಎನ್ನುವ ಹೆಸರನ್ನು, ಪಶುವಿನಂತೆ ತಾಯಿ ಗಂಡತನ ಮಾಡುವ ಬಂಟ ನಾನೆಂದು ತಿಳಿದಿರುವೆಯಾ? ನನ್ನ ಅಣ್ಣನ ಬಾಳಲ್ಲಿ ವಿಷ ಬೆರೆಸುವಂತ ನಾಮತ ನಾನಲ್ಲ. ಸರಿ, ಹಿಂದಕ್ಕೆ ತಮ್ಮ ನನ್ನನ್ನು ಎಳೆದಿಡ್ಲಿಕ್ಕೆ ಹತ್ತಿದ್ದಾನೆ. ಅತ್ತಿಗೆ ಸಮಯ ಸಾಧಿಸಿ ನನ್ನ ಹೆಂಡತಿಯ ಮೇಲೆ ಕೈ ಮಾಡುವ ಹೊರತ್ರಿಯ ಅಣ್ಣ ಹೊಡೆಯಣ್ಣ ಹೊಡೆ, ನಿನಗೆ ತೃಪ್ತಿ ಆಗುವವರೆಗೂ ಹೊಡೆಯಣ್ಣ ಹೊಡೆ. ತಾಯಿಯಂತಿರುವ ಅತ್ತಿಗೆಯ ಮೇಲೆ ನಾ ಕಾಮದ ಕೈ ಮಾಡಿಲ್ಲ, ನಾ ಕಾಮದ ಕೈ ಮಾಡಿಲ್ಲ. ಇದು ನಿನ್ನ ಪಾದದಾಣೆಗೂ ಸತ್ಯವಣ್ಣ, ನಿನ್ನ ಪಾದದಾಣೆಗೂ ಸತ್ಯ. ನನ್ನ ಪಾದ ಒಟ್ಟು ಯೋಚಕ ನಿನಗಿಲ್ಲ. ಅಂದು ಅಣ್ಣನೆಂಬ ಅಭಿಮಾನ ಇಲ್ಲದೆ ನನ್ನ ಆಯುರ್ವೇದ ವ್ಯಕ್ತಿ ಉದ್ಘಾಟನೆ ಸಮಯದಲ್ಲಿ ನೀನು ಮಾತನಾಡಿದ ರೀತಿಯೇ ನನಗೆ ತಿಳಿದಿತ್ತು. ಇವತ್ತಿಂದ ಅಣ್ಣ ತಮ್ಮ ಸಂಬಂಧ ಮುರಿದು ಆಯಿತು. ನಾನು ಈ ಮನೆಯಿಂದ ಬಂದನು. ಕಡಿಸಿಕೊಂಡು ಹೊರ ಹಾಕಿ ಹರಣ ಶಾಪಕ್ಕೆ ಗುರಿಯಾಗಬೇಡಣ್ಣ, ಗುರಿಯಾಗಬೇಡ. ನನ್ನ ತಾಯಿ ಹೇಳಿದ ಮಾತನ್ನು ಮರೆತೀಯಣ್ಣ, ನೀನು ಮರೆತೀಯ. ಮಗು ಸುಂದರ, ಸುತ್ತ ಮುಳ್ಳಿನ ಹುಕ್ಕದಿಂದ ಬೆಳೆದ ಗುಲಾಬಿ ಹೂವು, ಪ್ರತಿಯೊಬ್ಬರ ಪ್ರೀತಿಗೆ ಪಾತ್ರವಾಗುವಂತೆ ಈ ನಿನ್ನ ತಮ್ಮ ಎಂತಹ ಸಂಕಟದ ಸಂಸಾರದಲ್ಲಿ ಅವನನ್ನು ಭ್ರಷ್ಟನನ್ನಾಗಿ ಮಾಡದೆ ದುಷ್ಟರನ್ನು ಮಾರ್ಪಿಸುವ ಬೆಟ್ಟದ ಹುಲಿಯನ್ನಾಗಿ ನಿರ್ಮಿಸಪ್ಪ ಎಂದ ಮಾತನ್ನು, ಆ ಮಾತನ್ನ ಮರೆತು ಒಂದೇ ಬೀಜದಿಂದ ಹಾಕಿದ ಈ ಬಳ್ಳಿಯನ್ನ ಕತ್ತರಿಸುವನೇ ಬೇಡಣ್ಣ, ಕತ್ತರಿಸುವುದು ಪದ್ಮಾಸ್. ಒಂದು ನನ್ನ ತಾಯಿ ಹೇಳಿದ್ದೆ ನೀನು ಚಿಕ್ಕವನಿಂದಾಗಿದ್ದರು, ನನ್ನ ಹೊಟ್ಟೆಯ ಮಗಳಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡು ಬಂದರು ನನ್ನ ಹೆಂಡತಿಗೆ. ಈ ರೀತಿ ನೀನು ಮಾಡಿ ಅಂದಾಗ ನೀನು ನನ್ನ ತಮ್ಮನಲ್ಲ ಇದ್ದು ಸತ್ತಂತೆ. ಈ ಮಾತನ್ನು ನೀನಲ್ಲದೆ ಮತ್ತಾರಾದರೂ ಆಡಿದ್ದರೆ ಎಷ್ಟೊತ್ತಿಗೆ ಅವರ ಹೆಣವನ್ನು ಹೊತ್ತು ಬಿಡುತ್ತಿದ್ದೆ? ಈ ಮಾತನ್ನು ನೀನಲ್ಲದೆ ನನ್ನ ತಂದೆ ನಡೆದಿದ್ದಾನಂತ ಸುಮ್ಮನೆ ಬಿಡ್ತೇನೆ. ಹುಲಿಯ, ಪೌರುಷದ ಮಾತು ನನ್ನ ಮುಂದೆ ಆಡಬೇಡ. ಮನೆಯಿಂದ ಆಚೆ ಹೊರಟು ಹೋಗ. ಇಲ್ಲದಿದ್ದರೆ ಕೊರ್ತಕ್ಕಂತೆ 75,000 ನನಗೆ ಕೊಡಲೇಬೇಕು. ಇಲ್ಲ ಅಂದರೆ ಹೆಂಡತಿ ಜ್ಯೋತಿ ಆಸೆಗೆ ಕೋಪಿಂದ ಸ್ಟೇ ಬೀಳುತ್ತೆ, ನಾನೇನು ಮಾಡಲಿ? ಅಣ್ಣ 75,000 ಸಾಲ ನಾನು ಎಲ್ಲಿಂದ ಕೊಡ್ಲಣ್ಣ, ಎಲ್ಲಿಂದ ಕೊಡ್ಲಿ? ಈಗೇಕೆ ನನ್ನ ಮೇಲೆ ಸಾಲದ ಹೊರೆ ಹೊರಿಸ್ತಾ ಇದ್ದೀಯಣ್ಣ, ಹೊರಿಸ್ತಾ ಇದ್ದೀಯ? ನೆನಪಿಲ್ಲವೇ ಭದ್ಮಾಸ್, ಹೊಲದಲ್ಲಿ ಬೋರ್ ಹಾಕ್ಸಿದ್ದು ಹಾಗೂ ನಿನ್ನ ಸಾಲೆ ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದ್ದ ಆಸ್ತಿ ಪತ್ರವನ್ನೆಲ್ಲ ಬರೆದುಕೊಂಡಿದ್ದೇನೆ. ಈಗ ನೀನು ನಿನಗೆ ಬರ್ತಕ್ಕಂತ 75,000 ಹಣ ಕೊಟ್ಟರೆ ಬಿಟ್ಟು ಬಿಡುತ್ತೇನೆ. ಜಯರಾಜನಿಗೆ ಬರೆದು ಕೊಟ್ಟ ಆಸ್ತಿಯಲ್ಲಿ ನಿನ್ನ ಹೆಂಡತಿಯ ಜೋತ್ಯ ಆಸ್ತಿಯೆಲ್ಲ ಮಣ್ಣು ಪಾಲಾಗಿ ಹೋಗುತ್ತದೆ.
ಇನ್ನು 5 ನಿಮಿಷದಲ್ಲಿ ಕೇಳಿ ಬರ್ತದೆ ಈ ಎಂಎಲ್ಎ ಜೈ ರಾಜನಿಂದ ನನ್ನ ಮನೆಗೆ ಜೈ ರಾಜ ಈಗ ನಾನಾಗಿ ಬಂದಿದ್ದೇನೆ ನಿನ್ನ ಪಾಲಿನ ಎಂಬ ರಾಜ ನೋಡು ಮಿಸ್ಟರ್ ಸುಂದರ್ ನಿನ್ನಣ್ಣನ ವಾದ ವಿವಾದಕ್ಕೆ ನನಗೆ ಟೈಮ್ ಇಲ್ಲ ನೀನೇನು ತೆಗೆದುಕೊಂಡು ಸಾಲ ತೀರಿಸ್ತೀಯೋ ಅಥವಾ ಆ ರವಿ ಡಾಕ್ಟರ್ ಮನೆ ಹಿಂದಿನ ಮಣಿ ಬರ್ಕೊಡ್ತೀಯೋ ಯಾರ ಮನೆ ಕೀಲಿ ಹಾಕಿ ಖಾಲಿ ಮಾಡ್ತೀಯೋ ಪದ್ಮ ನಿನ್ನಣ್ಣ ಮಾಡಿದ ಸಾಲಕ್ಕಾಗಿ ನೋಡಿ ಶ್ರೀಮಂತರೇ ನಿಮ್ಮ ಹತ್ತಿರ ಹಣ ತೆಗೆದುಕೊಂಡು ಬಂದವರು ನಾನು ನನ್ನ ತಮ್ಮ ತಿಳಿಯನ್ನು ಏನೋ ಮಾತಾಡಿದರೋ ಅದನ್ನು ನಾನು ಸರಿಪಡಿಸಿಟ್ಟವರು ಆದರೆ ನಿಮ್ಮ ಹಣ ತಂದು ಕೊಡುವ ಜವಾಬ್ದಾರಿ ನನ್ನದು ಅಲ್ಲಿವರೆಗೆ ನೀವು ಸುಮ್ಮನೆ ನಿನಗೆ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ನಾನು ಬರ್ತೀನಿ ಸುಂದರ್ ಅಣ್ಣ ಸುಮ್ಮನೆ ಯಾರು ಜೈನ ಜೊತೆ ಸೇರಿ ಕಷ್ಟದ ಸಂಸಾರದಲ್ಲಿ ಸಿಲುಕಬೇಡಣ್ಣ ಸಿಲುಕಬೇಡ ತಂದೆ ಗಳಿಸಿದ ಆಸ್ತಿಯಲ್ಲಿ ನನಗೆ ಒಂದು ಬಿಡಿ ಭಾಗದಷ್ಟು ಕೊಡದೇ ಇದ್ರೂ ನನಗೆ ಸಂತೋಷವಿದೆ ಆದರೆ ಅನ್ಯಾಯವಾಗಿ ಈ ಹಣವನ್ನ ಕಟುಕ ಜಯರಾಜನಿಗೆ ಕೊಡಬೇಡಣ್ಣ ಕೊಡಬೇಡ ಈ ರೀತಿ ಮಾತಾಡೋ ನಿಮಗೆ ನಾಚಿಕೆ ಆಗೋದು ನೇನೋ ಪದ್ಮ ನೀನು ಆ ಸಾಲವನ್ನು ಕೊಡದೇ ಇದ್ದರೆ ಮರ್ಯಾದೆಯಿಂದ ಈ ಮನೆಯಿಂದ ಆಚೆ ಹೊರಟು ಹೋಗೋ ಆಯ್ತಣ್ಣ ಆಯ್ತಣ್ಣ ನಿನ್ನ ಮರ್ಯಾದೆಗಿಂತ ನನಗೇನು ಬೇಕಾಗಿಲ್ಲಣ್ಣ ನನಗೇನು ಬೇಕಾಗಿಲ್ಲ ತೆಗೆದುಕೊಂಡು ಬಿಡೋಣ ನನ್ನೆಲ್ಲ ಆಸ್ತಿಯನ್ನ ನಾನು ಸಹಿ ಮಾಡ್ತೀನಿ ಸ್ವಾಮಿ ಸಹಿ ಮಾಡ್ಬೇಡಿ ವಿಚಾರ ಮಾಡಿ ಸಹಿ ಮಾಡಿ ಇರ್ಲಿ ಬಾ ಜ್ಯೋತಿ ಅದನ್ನೆಲ್ಲ ಕೇಳುವ ಹಕ್ಕು ನಿನಗಿಲ್ಲ ಜ್ಯೋತಿ ನಿನಗಿಲ್ಲ ಇಂದಿಗೆ ನಮ್ಮ ಮನೆಯ ಋಣ ಹರಿದು ಅರಣ್ಯ ಸೇರಬೇಕಾಗಿದ್ದ ನಾವು ಈ ಮನೆಯನ್ನು ಕೇಳಬಾರದು ಜ್ಯೋತಿ ಕೇಳಬಾರದು ಅಂದು ಜ್ಯೋತಿ ಅಂದು ನಿನ್ನ ಮಾತು ಕೇಳದೆ ನಿನ್ನ ಆಸ್ತಿಯನ್ನೆಲ್ಲ ಇವರಿಗೆ ಬಿಟ್ಟು ಕೊಟ್ಟು ಅಂದೆ ಇವರ ಕೈಯಲ್ಲಿ ಸೋತು ಹೋದೆ ಜ್ಯೋತಿ ನಾ ಸೋತು ಹೋದೆ ಹಾಗಿದ್ರೆ ಮುಂದೆ ನಮ್ಮ ಗತಿ ಏನು ಸ್ವಾಮಿ ಜ್ಯೋತಿ ಪಾಂಡವರು ಪಗಡೆಯಾಟದಲ್ಲಿ ಸೋತು ರಾಜ್ಯ ಬಿಟ್ಟು ವನವಾಸ ಸೇರಿದಂತೆ ಇಂದು ನಾವು ಕೂಡ ಈ ಅಣ್ಣ ಅತ್ತಿಗೆ ಚತುರಂಗದ ಆಟದಲ್ಲಿ ಸೋತು ವನವಾಸ ಸೇರ್ತಾ ಇದ್ದೀವಿ ಜ್ಯೋತಿ ವನವಾಸ ಸೇರ್ತಾ ಇದ್ದೀವಿ ಜ್ಯೋತಿ ಹೋಗೋಣ 3 ದಿನದಿಂದಲೂ ಹೊಟ್ಟೆಯಿಂದ ಊಟದ ಅರಿವಿಲ್ಲದೆ ಮನೆ ಮರೆತು ತಿರುಗುತ್ತಿರುವ ಆ ನನ್ನ ಮಗನಾದ ರವಿ ಗತಿ ಏನು ಜ್ಯೋತಿ ಈ ಮಾತಲ್ಲಿ ನಾನಿದ್ದು ಸತ್ತಂತೆ ಜ್ಯೋತಿ ನಾನಿದ್ದು ಸತ್ತಂತೆ ಅವನ ಬಗ್ಗೆ ಚಿಂತಿಸಲಿಕ್ಕೆ ನೀನ್ಯಾರು ಅವನ ನಾನಿದ್ದೇನೆ ನಿನ್ನ ದಾರಿ ನೀನು ನಾಡಿಕ ಹೌದಣ್ಣ ಪಡೆದ ತಂದೆ ಹಣದಪ್ಪಣಿ
ಅವನಿಗಿಂತ ದೊಡ್ಡವನೇ ನನ್ನ ದೊಡ್ಡವನೇ. ಆ ಜೊತೆ ಹೋಗೋಣ. ಏ ಜ್ಯೋತಿ ನಿಲ್ಲು, ನಿನ್ನ ಕೈಯಲ್ಲಿ ಬಂಗಾರದ ಬಳೆಗಳು ನನ್ನವು. ಇಲ್ಲ ಅಕ್ಕ, ಈ ಊರ ತವರು ಮನೆ ಹುಡುಗರಿ, ಈ ಬಳೆಗಳನ್ನು ನಾನಿಕ್ಕೆ ಕೊಡಲಿ? ಏ ನಿನ್ಗೆ ಅಲ್ಲೇ ತಿನ್ಲಿಕ್ಕೆ ಕೂಡಿಲ್ಲ, ಇವು ಹೇಗೆ ನಿಮ್ದು ಆಗುತ್ತೆ? ಜ್ಯೋತಿ ಕೊಟ್ಟು ಬಿಡು ಜ್ಯೋತಿ ಆ ಬಳೆಯನ್ನು. ನಮಗೆ ಎರಡು ಬಲವಾದ ರಟ್ಟ ಕೊಟ್ಟಿದ್ದಾನೆ ಜ್ಯೋತಿ, ರಟ್ಟ ಕೊಟ್ಟಿದ್ದಾನೆ. ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ಜ್ಯೋತಿ, ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ. ಅಮ್ಮ, ಈ ಮನೆಯ ಮಹಾಲಕ್ಷ್ಮಿ, ನೀನು ಚಳಿ ಮಳೆ ಗಾಳಿ ಬಿಸಿಲು ಎನ್ನದೇ ನಮ್ಮನ್ನು ರಕ್ಷಿಸಿದೆ. ಇಂದು ಈ ನಿನ್ನ ಭಕ್ತರು ನಿನ್ನನ್ನು ಬಿಟ್ಟು ಬಹುದೂರ ಹೋಗ್ತಾ ಇದ್ದೀವಿ ತಾಯಿ, ಬಹುದೂರ ಹೋಗ್ತಾ ಇದ್ದೀವಿ.